ಇತ್ಕಿನ ಬೇಳೆಯಲ್ಲಿ ಒಂದು ಮಟನ್ ಸಾರು ಮನೇಲಿ ಮಾಡ್ತಾ ಇರ್ಬೇಕು, ಚಳಿಗಾಲದಲ್ಲಿ ತಿಂತಾ ಇರ್ಬೇಕು. ಉರ್ದ ರಾಹುಲ ರುಬ್ಬ ಮಟನ್ ಕುರ್ಮಾಗ ಹಾಕ್ದ, ಮಾಡ್ತಾ ಇರಲಿ ತಿಂತಾ ಇರಲಿ, ಏನಂತೀರಾ? ಈಗ ಇದು ಮಾಡ್ತಾ ಇರೋದು ಒಂದು ಕೆ ಜಿ, ನಿಮಗೆ ಒಂದು ತೋರಿಸಿದ್ರೆ 100 ಮಾಡ್ಬೋದು. ಸರ್, ಇದು ಬಂದು ನಿಮಗೆ ಇವಾಗ ನವಂಬರಿಂದ ಸ್ಟಾರ್ಟ್ ಆಗುತ್ತೆ, ಜನವರಿ ಫೆಬ್ರವರಿವರೆಗೂ ಇತ್ಕಿನ ಬೆಳೆ ಓಡುತ್ತೆ. ನಾನು ಪ್ರತಿ ಒಂದು ಪದಕ್ಕೂ ರಾಹುಲ್ಲ ರಾಹುಲ್ಲ ಅಂತೀನಿ. ಎಲ್ಲಿ ಬಂದ ಸರ್? ಆ ಸರ್ಟನ್ ಟೈಮಲ್ಲಿ ಕೊರೋನಾ ಮುಗಿದಿತ್ತು, ಸ್ಟಾಫ್ ಇಲ್ಲ, ನಮ್ಮವರು ಬಂದಲಿಲ್ಲ, ಇವನು ಸಡನ್ನಾಗಿ ಬಂದ, ಅನ್ಎಕ್ಸ್ಪೆಕ್ಟೆಡ್ ದೇವ್ರ ಥರ ಬಂದ, ಕೆಲಸ ಅವನು ಕಲ್ತಿದ್ದ. ನಾನು ಒಳ್ಳೆ ಕೆಲಸಗಾರನಿಗೆ ಯಾವತ್ತಿದ್ರು ಬೆಲೆ ಕೊಡ್ತೀನಿ, ನನ್ನ ಮಗನ ಥರ ಅವ್ನು ನೋಡ್ಕೋತೀನಿ. ಈಗ ಮಟನ್ ಸಾರು ಮಾಡಿದ್ದೀನಿ, ನಾನು ರುಚಿ ನೋಡ್ತಾ ಇದ್ದೀನಿ. ಇತ್ಕಿನ ಬೆಳೆ ಸಾರು, ಮುದ್ದೆ, ಈ ಮೊಟ್ಟೆ ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು. ನಮಸ್ಕಾರ, ನಾನು ನಿಮ್ಮನೆ ಊಟದ ಚಂದ್ರು. ಇವಾಗ ಪುನೀತ್ ರಾಜ್ಕುಮಾರ್ಗೋಸ್ ಕ್ರಮ ಮಾಡ್ತಾ ಇದ್ದಿದ್ದು ಒಂದು ಮಟನ್ ಸಾರು ತೋರಿಸಿದೆ. ಈಗ ಚಳಿಗಾಲ, ಇತ್ಕಿನ ಬೇಳೆಯಲ್ಲಿ ಒಂದು ಮಟನ್ ಸಾರು ಮನೇಲಿ ಮಾಡ್ತಾ ಇರ್ಬೇಕು, ಚಳಿಗಾಲದಲ್ಲಿ ತಿಂತಾ ಇರ್ಬೇಕು, ಏನಂತೀರಾ? ನೋಡಿ, ಇವಾಗ ಮಟನ್ ಸಾರು. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲನ್ನು ನಾನು ಈಗ ಇತ್ಕಿನ ಬೇಳೆ ಮಟನ್ ಸಾರ್ಗೆ ಹಾಕ್ತಾ ಇದ್ದೀನಿ. ಪ್ರತಿ ಹೋಟ್ಲಲ್ಲಿ ಎಲ್ಲ ಐಟಮ್ಗಳಿಗೂ ಇದನ್ನೇ ಯೂಸ್ ಮಾಡೋದು. 50 ml ಆಯಿಲನ್ನು ಹಾಕಿ ಚೆಂದ ಉರಿಯುವುದು ಮಾರಾಯರೆ. ಈಗ ಎಣ್ಣೆ ಕಾಯ್ತಾ ಇದೆ, ಈಗ ಈರುಳ್ಳಿ ಬಿಡ್ತಾ ಇದ್ದೀನಿ. ಒಂದು ಈರುಳ್ಳಿ ಈ ಇತ್ಕಿನ ಬೇಳೆ ಹಾಕಿ ತಿಂದಾಗ ಸ್ವಲ್ಪ ಹೊಟ್ಟೆ ಉಬ್ಬರ ಆಗುತ್ತೆ. ಅದಕ್ಕೆ ಸ್ವಲ್ಪ ಜೀರಿಗೆ, ನೋಡಿ ಸ್ವಲ್ಪ ಜೀರಿಗೆ, ಅರ್ಧ ಸ್ಪೂನ್ ಜೀರ್ಣ ಆಗುತ್ತೆ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇತ್ಕಿನ ಬೇಳೆ ಮಟನ್ ಸಾರು. ಒಂದಿಡಿ ಮೆಂತ್ಯ ಸೊಪ್ಪು, ಅದೇ ನಾನು ಹೇಳಿದ್ದೆ ನಮ್ಮ ಮಟನ್ ಸಾರಿಗೆ ಚುಕ್ಕೆ ಸೊಪ್ಪು, ನೋಡಿ ಹೆಂಗಿದೆ. ಈಗ ಹಾಕೋದು, ಚೆನ್ನಾಗಿ ಉರಿಯುವುದು. ಈಗ ಇದು ಮಾಡ್ತಾ ಇರೋದು ಒಂದು ಕೆ ಜಿ, ನಿಮಗೆ ಒಂದು ತೋರಿಸಿದ್ರೆ 100 ಮಾಡ್ಬೋದು. ಮಾಡುವವರಿದ್ದಾರೆ, ಮಾಡಿರುವವರು ಹೇಳಿದ್ದಾರೆ. ಈಗ ಮಾಡ್ತೀನಿ, ನೋಡಿಸ್ತೀನಿ, ತಿಂತಾ ಇರಿ. ಈಗ ಚೆನ್ನಾಗಿ ಇದು ಕೆಂಪರ ಆಗುತ್ತೆ. ಅದಾದಮೇಲೆ ಈಗ ಒಂದು ಟೊಮೆಟೋನ ಹಾಕಿ ಚೆಂದ ಅಲ್ಲಾಡಿಸುವುದು. ಹೆಂಗೆ ಎಷ್ಟು ಫ್ರೈ ಆಗುತ್ತೆ ಅಷ್ಟು ರುಚಿ ಬರುತ್ತೆ. ಸರ್, ಇದು ಬಂದು ನಿಮಗೆ ಇವಾಗ ನವಂಬರಿಂದ ಸ್ಟಾರ್ಟ್ ಆಗುತ್ತೆ, ಜನವರಿ ಫೆಬ್ರವರಿವರೆಗೂ ಇತ್ಕಿನ ಬೆಳೆ ಓಡುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿ ಮಟನ್ ಸಾರು ಈ ಸೀಸನಲ್ಲಿ ಮಾಡೇ ಮಾಡ್ತಾರೆ, ತಿಂದೇ ತಿಂತಾರೆ. ಅದಕ್ಕೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಆಯಿತು, 1 kg ಮಟನನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. 1/4 ಭಾಗದಷ್ಟು ನೀರು, ಸ್ವಲ್ಪ ಅರಶಿನದ ಪುಡಿ, ನಮ್ಮದು ಗೊತ್ತಲ್ಲ, 1 kg 1 ಕೈ ಇಡಿ. ಉಪ್ಪು ಹಾಕ್ತಾ ಇರೋದು, ಇದನ್ನು ತಿರುಗಿಸ್ಕೊಡ್ತಾ ಇರೋದು. ಇವಾಗ ಇದು ಮಟನ್ ಕುಕ್ಕರಲ್ಲಿ ಹಾಕ್ತಾ ಇದೆ. ಈಗ ಮಟನ್ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ, ನೋಡ್ತಾ ಇರಿ. ಕುಕ್ಕರ್ ವಿಜಲ್ ಏನಿಲ್ಲ, ಎಳೆಯ ಕಾವಿನಲ್ಲಿ ಇಡುವುದು. ಮಾಂಸಕ್ಕೆ ಉಪ್ಪು, ಅರಶಿನ, ಮೆಂತ್ಯ ಸೊಪ್ಪು, ಟೊಮೊಟೊ, ಈರುಳ್ಳಿ ಎಲ್ಲವನ್ನು ಹಾಕಿದ್ದೇವೆ. ಚೆನ್ನಾಗಿ ಬೇಯ್ತಾ ಇರುತ್ತೆ, ಅಷ್ಟರೊಳಗೆ ಈ ಮಸಾಲೆ ರುಬ್ಬೋದು, ಇದಕ್ಕೆ ಹಾಕೋದು. ಅದಾದಮೇಲೂ ಇನ್ನೊಂದು ಮಸಾಲೆ ಇದೆ, ನಾನು ನಿಮಗೆ ತೋರಿಸ್ಕೊಡ್ತೀನಲ್ಲ, ಎಲ್ಲ ಈಸಿ. ಈಗ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲನ್ನು 50 g ಎಣ್ಣೆಯನ್ನು ಇದಕ್ಕೆ ಪ್ರೋಕ್ಷಣೆ ಮಾಡಿದ್ದೀನಿ. ನೋಡಿ, ಈಗ 14 ಗುಂಟೂರು ಮೆಣಸಿನ್ಕಾಯಿ, 1/6 ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ, ಅಲ್ಲಿಗೊಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಈಗ 2 ಕೈ ಹಿಡಿ ಧನಿಯವನ್ನು ಹಾಕ್ತಾ ಇದ್ದೀನಿ, 2 ಕೈ ಹಿಡಿ ಧನಿಯ, 1 ಸ್ವಲ್ಪ ಉರುಗಡಲೆ. ನೋಡಿ, ಈಗೆಲ್ಲ ಹಾಕೋದು, ಉರಿತಾ ಇರೋದು, ರುಬ್ತಾ ಇರೋದು. ಚೆನ್ನಾಗಿ ಉರಿ ಕೊಡು ರಾಹುಲ್ಲ. ಸ್ವಲ್ಪ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಾಳಮೆಣಸು, ಸ್ವಲ್ಪ ಮೆಂತ್ಯ, ಇದೆಲ್ಲ ಬಂದು ಈ ಅಡುಗೆಗೆ ಹಾಕಬೇಕಾಗಿರೋ ರುಚಿಕರವಾದ ಪದಾರ್ಥ. ಈಗ ನಾವು ಪೌಡ್ರ್ ಯೂಸ್ ಮಾಡಲ್ವಲ್ಲ, ಅದರಿಂದ ಇದನ್ನೆಲ್ಲ ನಿಮ್ಗೆ ಉರಿ ಕೊಡ್ತಿದ್ದಿ. ಉರ್ದ ರಾಹುಲ ರುಬ್ಬ ಮಟನ್ ಕುರ್ಮಾಗ ಹಾಕ್ದ, ಮಾಡ್ತಾ ಇರಲಿ ತಿಂತಾ ಇರಲಿ, ಏನಂತೀರಾ? ನೋಡಿ, ಇದಕ್ಕೆ 1 kg 2 ಈರುಳ್ಳಿ, ಸ್ವಲ್ಪ ಅರಶಿನ, ಹಂಗೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು, ಅದಕ್ಕೊಂದು ಸ್ವಲ್ಪ ಹಾಕಿದ್ರೆ ಇದಕ್ಕೊಂದು ಸಬ್ಸಿಗೆ ಸೊಪ್ಪು, 1 ಚೂರು ರುಚಿಗೆ ತಕ್ಕಷ್ಟು, ಸ್ವಲ್ಪ ಪುದೀನ. ಮಟನ್ ಸಾರು ವಿಶೇಷ, ಚುಕ್ಕೆ ಸೊಪ್ಪು, ಚೆನ್ನಾಗಿ ಉರಿ ಮರಯ್ಯ. ಸರ್, ಏನು ಕೊತ್ತಂಬರಿ ಗಿತ್ತಮಿರಿ ಹಾಕಿ ರುಬ್ಬಿದ್ರೇ ರುಚಿ ಬರೋದು? ಸೊಪ್ಪೆ ಹಾಕ್ದಿದ್ರೆ ಏನು ಬರುತ್ತೆ? ಇಲ್ಲಾಂದರೆ ಮನೇಲಿ 3-4 ಸ್ಪೂನ್ ಚಿಲ್ಲಿ ಪೌಡ್ರು, 2 ಸ್ಪೂನ್ ಚಿಲ್ಲಿ ಪೌಡ್ರು, 4 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಈರುಳ್ಳಿ ಹಿಂಗೆ ಉರ್ಕೊಳ್ಳೋದು, ಪೌಡ್ರಿಗೆ ಹಾಕೊಳೋದು, ಕೊತ್ತಂಬರಿ ಹಾಕೋದು, ರುಬ್ತಾ ಇರೋದು. ಆದರೆ ಆ ಮೆಣಸಿನ್ಕಾಯಿ ಖಾರ ಏನಿರುತ್ತೆ ಅಳತೆ ಗೊತ್ತಾಗಲ್ಲ. ಅದು ಅಳತೆ ಗೊತ್ತಾಗಿದ್ರೆ ಮನೆಯಲ್ಲೇ ಚಿಲ್ಲಿ ಪೌಡ್ರು ಮಾಡ್ಕೊಳೋದು, ಹಾಕ್ತಾ ಇರೋದು. ಎಲ್ಲ ನಾಟಿ ಕೊತ್ತಂಬರಿ
ಎಲ್ಲ ಇದಕ್ಕೆಲ್ಲ ಇಷ್ಟ ಹಾಕಿದ್ರೆ ರುಚಿ ನೋಡಿ. ಈಗ ತೊಗೊಂಡೋಗಿ ಚೆನ್ನಾಗಿ ರುಬ್ಬಿಕೊಡು ಬಾ ರಾಹುಲ. ರಾಹುಲ ಚೆನ್ನಾಗಿ ಹುರಿದ, ಈಗ ಮಸಾಲೆ ಹೋಗಿ ಮಿಕ್ಸಿಲಿ ಆಡಿಸ್ದಾ, ಮಟನ್ ಕುರ್ಮಾಗೆ ಹಾಕ್ದ. ಇದಕ್ಕಿನ ಬೇಳೆ ಮಟನ್ ಸಾರ್ ಮಾಡುವ ವಿಧಾನ ಏನಂತೀರಾ? ಹೋಗು ರಾಹುಲ. ಈಗ ಮಸಾಲೆ ರುಬ್ತಾಯಿತ್ತು, ರುಬ್ಬಾಗಿದೆ. ಈಗ ಇದನ್ನು ತೆಗೆದು ಇಲ್ಲಿ ಇಡುತ್ತೇನೆ. ಈಗ ತಿರುಗಿಸಿ ಕೊಟ್ಟು ಈಗ ರುಬ್ಬಿರುವ ಮಸಾಲೆ, ಹಾಂ ದಾಲು ಸಾಕಮ್ಮ, ಅಲ್ಲಿ ಹೋಗಿ ನೀರು ಹಾಕಮ್ಮ. ಅವರಮ್ಮ ನೋಡಿ, ಇದೆಲ್ಲ ಮಸಾಲೆ ಹಾಕಿದೀವಾ? ಏನು ಸಮಯ ತಿಳುವಬೇಕಾದ್ರೆ ತಿಳು ನೋಡಿ. ಈಗ ಇದು ಕಾಲು ಪಾವ್ ಅಂತಾರೆ, ಒಂದು ಸೇರು ಕಾಲು ಸೇರು, ಇದು ಕಾಲು ಸೇರು ಇತ್ಕಿನ ಬೆಳೆಯನ್ನು ಒಂದು ಕೆ ಜಿ ಮಟನ್ ಸಾರಿಗೆ ಹಾಕ್ತಾಯಿದ್ದೀನಿ. ಇದು ಈಗ ಈ ಸೀಸನಿನ ಊಟ. ಚಂದ ಬಿಡು ಮಾರೆ, ಸ್ವಲ್ಪ ನೀರನ್ನು ಅಲ್ಲಾಡ್ಸಿ, ಚೆನ್ನಾಗಿ ಅಲ್ಲಾಡ್ಸ್ಕೊಳ್ಳಿ, ಚೆನ್ನಾಗಿ ಅಲ್ಲಾಡ್ಸ್ಕೊಳ್ಳೋಣ. ಒಳ್ಳೆ ಹುಡುಗ, ನೀರು ಹಾಕ್ಲೇಬೇಕು. ಇದು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಚೆಂದ ಒಂದು ಚೂರು ಮಸಾಲೆ ವೇಸ್ಟ್ ಆಗಬಾರ್ದು. ಚೆಂದ ಬಿಡು ಮಾರೆ, ಯಾ ಫುಲ್ಲು, ಹಾಂ ಯಾವುದು ವೇಸ್ಟ್ ಮಾಡಬಾರ್ದು ಸರ್. ಆ ಮಸಾಲೆ ನೀರು ಅದಕ್ಕೆ ಬಿಡಬೇಕು, ಆವಾಗಲೇ ರುಚಿ. ಅದನ್ನು ತಳ್ಬಿಟ್ಟು ಚೆಲ್ಲಿದ್ರೆ ಏನು ಪ್ರಯೋಜನ ಇಲ್ಲ. ಇದಕ್ಕೆ ಹಾಕೋದು ಏನಿದೆ, ಅಲ್ಲೇ ರುಬ್ಬು ಅಲ್ಲೇ ಹಾಕು. ನೀವು ಮಾಡೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ, ಕಲಿತಾ ಇರಿ. ಇದೆಲ್ಲ ಈಸಿ ಮೆಥಡ್, ಇದೆಲ್ಲ ಮನೆಯ ಶೈಲಿಯ ಊಟ. ಹಾಂ ಇದನ್ನು ತೆಗೆದುಬಿಡು ರಾಹುಲ. ಅಣ್ಣ ಈಗ ಇದು ಇವಾಗ ಆಗಿದೆ, ಒಂದು 10 ನಿಮಿಷ ಚೆನ್ನಾಗಿ ಬೇಯುತ್ತದೆ. ಬೆಂದ ನಂತರ ನಿಮಗೆ ಇನ್ನೊಂದು ಮಸಾಲೆ ಇದೆ, ಅದನ್ನು ತೋರಿಸ್ತಾ ಇರ್ತೀನಿ. ನಮ್ಮ ರಾಹುಲ ರುಬ್ ಕೊಡ್ತಾ ಇರ್ತಾನೆ, ಮಾಡ್ತಾಯಿರಿ, ನೋಡ್ತಾಯಿರಿ, ತಿಂತಾಯಿರಿ. ನೋಡಿ, 3 ಪೀಸು ಚಕ್ಕೆ, 4 ಲವಂಗ, ಸ್ವಲ್ಪ ಶುಂಠಿ, 1 ಬೆಳ್ಳುಳ್ಳಿ, 1 1/2 ಚಿಪ್ಪು ತೆಂಗಿನಕಾಯಿ. ಇದು ಗಸಗಸೆ ಕೊಡಪ್ಪ, ಇಲ್ಲಿ ನೋಡಿ 1 ಸ್ಪೂನ್. ಇದು 3 ಬಾದಾಮಿ, ಇದು 3 ಗೋಡಂಬಿ. ಓಕೆ, ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ರುಬ್ಕೊಂಬಾರಪ್ಪ ರಾಹುಲ, ಈಗ ರುಬ್ಕೊಬೋತಾವನು ರಾಹುಲ, ಬೇಗ ಬಂದು ಹಾಕಪ್ಪ. ಈಗ ಒಂದು 5 ನಿಮಿಷ ಇದು ಮರಳಿದ ತಕ್ಷಣ ಕುಕ್ಕರಲ್ಲಿ 2 ವಿಷಲ್ ಅಂದಿದ ತಕ್ಷಣ ಮಟನ್ ಸಾರು ರೆಡಿಯಾಗತ್ತೆ. ಅದರೊಳಗೆ ಒಂದು 5 ನಿಮಿಷ ಕುದಿಯಲು ಬಿಡುತ್ತಿದ್ದೇನೆ, ಏನಂತೀರಾ? ಆಯಿತಾ, ಇದಕ್ಕೆ ನಾವು ನವಂಬರಲ್ಲಿ ಎಂಡಲ್ಲಿ ಚಳಿಗಾಲ ಸ್ಟಾರ್ಟ್ ಆಗುತ್ತೆ. ಡಿಸೆಂಬರ್, ಜನವರಿ, ಫೆಬ್ರವರಿವರೆಗೂ ಇದಕ್ಕಿನ ಬೆಳೆ ವಿಶೇಷ ಏನೇನು ಅಂದರೆ, ಒಂದು ಮಟನ್ ಸಾರು, ಒಂದು ಕೈಮಾ ಸಾರು, ಇನ್ನೊಂದು ಇದಕ್ಕೆ ಇದಕ್ಕಿನ ಬೆಳೆ ಹಾಕ್ತೀವಿ. ಲಿವರ್ಗೆ ಬೋಟಿಗೆ ಕಾಳು, ಅವರೇಕಾಳು ಹಾಕಿ ಮಾಡಿ ತೋರಿಸ್ತೀನಿ. ಬನ್ನಿ ನಮ್ಮ ಹೋಟ್ಲಲ್ಲಿ, ವಾರದಲ್ಲಿ 4 ದಿನ ಕಂಪಲ್ಸರಿ, ಮಂಗಳವಾರ, ಬುಧವಾರ, ಶುಕ್ರವಾರ, ಭಾನುವಾರ ಇದಕ್ಕಿನ ಬೆಳೆ ಸಾರಿನ ವಿಶೇಷಗಳು. ಈಗ 2 ವಿಷಲನ್ನು ಹಾಕ್ಸಿದ್ರೆ ಮಟನ್ ಸಾರು ಮಾಡುವ ವಿಧಾನ. ಇವನಿಗೆ ಮೇಲೆ ಭಾಳ ಪ್ರೀತಿ, ಯಾಕೆಂದರೆ ನೋಡಿ, ಬಂದು 2 ವರ್ಷದ ಮೇಲೆ 4 ತಿಂಗಳಾಗಿದೆ, ಈಗ ಕನ್ನಡ ಪರಿಪೂರ್ಣತೆಯಿಂದ ಮಾತಾಡ್ತಾನೆ. ನಾನು ಪ್ರತಿ ನಮ್ಮ ಹುಡುಗರ ಹತ್ರ, ನಮ್ಮ ಹತ್ರ ಇರೋದೆಲ್ಲ ಅವರೇ ಜಾಸ್ತಿ, ಎಲ್ಲ ಕನ್ನಡ ಹೇಳ್ಕೊಡ್ತೀನಿ, ಪ್ರೀತಿಯಿಂದ ಹೇಳ್ತೀನಿ, ಇಂಕಲಿರೋ ಅಂಕಲಿರೋ. ಆದರೆ ನಂತರ ಹೇಳ್ಕೊಡೋ ಮಾಸ್ಟ್ರು ಸಿಗೋದು ತುಂಬ ಕಷ್ಟ. ಯಾರೋ ಅವರ ಸೀಕ್ರೆಟ್ ಹೇಳ್ಕೊಡಲ್ಲ, ನನಗೂ ಸುಮಾರು ಜನ ಹೇಳ್ತಾರೆ, ರೀ ಚಂದ್ರು ಎಲ್ಲ ಹೇಳ್ಕೊಬಿಟ್ರೆ ಹೆಂಗ್ರಿ. ಅದೆಲ್ಲ ಏನೂ ಆಗಲ್ಲ ಸರ್, ಕಲ್ತ್ಕೊಳ್ಳಿ, ಚೆನ್ನಾಗಿ ತಿನ್ಕೊಳ್ಳಿ, ಯಾವತ್ತೇ ಬೇಜಾರಾದರೆ ಒಂದ್ಸಲ ಹೋಟ್ಲಿಗೆ ಬನ್ನಿ ಅಂತೀನಿ. ಹಂಗೆ ನಮ್ಮ ಹುಡುಗರಿಗೆ ಹೇಳ್ತೀನಿ, ಕಲಿರೋ, ಕಲ್ತು ಯಾವತ್ತೇನಾದರೂ ಉದ್ಧಾರ ಆಗಬೇಕು, ಏನಂತೀರಾ? ನೋಡಿ, ಈಗ ಮಟನ್ ಸಾರ್ ರೆಡಿಯಾಗಿದೆ. ನಮ್ಮ ರಾಹುಲ್ ಸ್ಟೋರಿ ಹೇಳ್ತೀನಿ ಕೇಳಿ. 2 ವರ್ಷದ ಮೇಲೆ 4 ತಿಂಗಳಾಯ್ತು ಬಂದು, ನಾನು ಪ್ರತಿ ಒಂದು ಪದಕ್ಕೂ ರಾಹುಲ್ಲ ರಾಹುಲ್ಲ ಅಂತೀನಿ. ಯಾಕಂದರೆ ನನಗೊಂದು ಟೈಮಲ್ಲಿ ಅವನು ಹೆಲ್ಪ್ ಮಾಡಿದ್ದಾನೆ, ನಾನು ಆ ಕೃತಜ್ಞತೆ ತೋರಿಸ್ತೀನಿ, ಆ ವಿಶ್ವಾಸ ಬೆಳೆಸಿದ್ದೀನಿ. ಅವನು ನನಗೆ ಆ ವಿಶ್ವಾಸ ತೋರಿಸ್ತಾ ಇದ್ದಾನೆ. ಆ ಒಂದು ಉದ್ದೇಶಕ್ಕೆ ಹತ್ರ ಕನ್ನಡ ಚೆನ್ನಾಗಿ ಕಲಿಸಿದ್ದೀನಿ. ಕನ್ನಡದವ್ರಿಗೋಸ್ಕರ ಚೆನ್ನಾಗಿ ಮಾತಾಡಪ್ಪ ರಾಹುಲ, ಚೆನ್ನಾಗಿ ಮಾಡೋ ಅಡುಗೆ ರಾಹುಲ್ ಅಂತ ಹೇಳ್ತಾ ಇದ್ದೀನಿ. ಎಲ್ಲಿ ಬಂದ ಸರ್? ಆ ಸರ್ಟನ್ ಟೈಮಲ್ಲಿ ಕೊರೋನಾ ಮುಗಿದಿತ್ತು, ಸ್ಟಾಫ್ ಇಲ್ಲ, ನಮ್ಮವರು ಬಂದಲಿಲ್ಲ. ಇವನು ಸಡನ್ನಾಗಿ ಬಂದ, ಅನ್ಎಕ್ಸ್ಪೆಕ್ಟೆಡ್, ದೇವ್ರ ಥರ ಬಂದ. ಕೆಲಸ ಅವನು ಕಲ್ತಿದ್ದ ಕಾಲ್ಭಾಗ, ಊರಲ್ಲಿ ಅವ್ರ ತಾಯಿಯವರು ಅಂಗನವಾಡಿ ಕೆಲಸ ಮಾಡ್ತಾಯಿದ್ರು. ಇವನ ಕೈ, ಇವನು ಇವನು ತಮ್ಮ ಇಬ್ಬರು, ಒಂದೊಂದು ಕೈ ಹೆಚ್ಚೆ, ಇವನಿಗಿಂತ ಅವನು ಹೆಚ್ಚು ಅವನ ತಮ್ಮ. ನೋಡಿದ್ರೆ ಅವ್ನು ಸ್ವಲ್ಪ ಸಭಾಷ್ ದೋಷ, ಫ್ರೆಂಡ್ಸ್ ಜಾಸ್ತಿ ಅವನಿಗೆ ಇದಾದ. ಇನ್ನೊಂದು ಮಗಂಗೆ ಕಾಸಬೇಕು, ಕೆಲಸ ಕಲಿಯಬೇಕು, 4 ಜನದತ್ತ ಸಹಿ ಅನ್ಸ್ಕೋಬೇಕು ಅಂತ ಇವನು ಆಸೆ. ಇವನಿಗಂತವನಿಗೆ ಉತ್ತೇಜನ ಕೊಡಬೇಕು, ಬಿಟ್ಟರೆ ಸುಮ್ಮನೆ ಕೇರ್ಲೆಸ್ ಮಾಡೋರಿಗೆ ಉತ್ತೇಜನ ಕೊಡೋಂಗಿಲ್ಲ. ಒಳ್ಳೆ ಹುಡುಗ, ಒಳ್ಳೆ ಕೆಲಸಗಾರ. ನಾನು ಒಳ್ಳೆ ಕೆಲಸಗಾರನಿಗೆ ಯಾವತ್ತಿದ್ರೂ ಬೆಲೆ ಕೊಡ್ತೀನಿ, ನನ್ನ ಮಗನ ಥರ ಅವ್ನು ನೋಡ್ಕೋತೀನಿ. ನನಗೆ ದುರುಪಯೋಗ ಮಾಡಿಸಿದ್ರೆ ಆಗೋದಿಲ್ಲ, ಬೇಕಾ ಹೋಟ್ಲು ಮಾಡ್ತೀನಿ, ನಾನು ಮಾಡ್ಕೊಡ್ತೀನಿ. ನಮ್ಮ ಹುಡುಗರು ಚೆನ್ನಾಗಿರ್ಬೇಕು, ನಾನೊಬ್ಬನೇ ಉದ್ಧಾರ ಆಗಬೇಕು. ಅವ್ರು ಕಲಿಬೇಕು, ಎಲ್ಲ ಮಾಡಬೇಕು. ವೇಸ್ಟ್ ಏನಾಗುತ್ತೆ, ಹೋಟ್ಲಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಎಲ್ಲ ಅವನು ತಿಳ್ಕೊಂಡಿದ್ರೆ ಮಾತ್ರ ಏನೇ ಒಂದು ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ. ಅದನ್ನೆಲ್ಲ ಅವನಿಗೆ 75% ಹೇಳ್ಕೊಟ್ಟಿದ್ದೀನಿ. ಇನ್ನು ಕಲಿಯೋದು, ಮಾಡೋದು, ನೋಡೋದು ಅವ್ರ ಕರ್ತವ್ಯ. ಏನಂತೀರಾ?
ನೋಡಿ ಇವಾಗ ಆಗಿದೆ, ತೆಗಿತಾ ಇದೆ. ನಾವು ಇದು ಕಮರ್ಷಿಯಲ್ ಕುಕ್ಕರ್ 2 ವಿಷಲ್, ಮನೆ ಕುಕ್ಕರ್ 4-5 ವಿಷಲ್. ನಿಮ್ಗೆ ಹೆಂಗೆ ಸ್ಮೂತ್ ಬೇಕು ಆ ಥರ ವಿಷಲ್. ನೋಡಿ ಈಗ ಮಟನ್ ಸಾರ್ ರೆಡಿಯಾಗಿದೆ ನೋಡಿ, ಬೇಳೆ ಬೆಂದಿದೆ, ಮಾಂಸ ನುಡಿತಾ ಇದ್ದೀರಾ, ಇದಕ್ಕಿನ ಬೇಳೆ ಸಾರು. ಈಗ ಮಟನ್ ಸಾರ್ ಮಾಡಿದ್ದೀನಿ ನಾನು, ರುಚಿ ನೋಡ್ತಾ ಇದ್ದೀನಿ. ನೀವೇನಂತೀರಾ ನೋಡ್ಬಿಟ್ಟು ಆಮೇಲೆ ಹೇಳ್ತಾರೆ. ಬಿಸಿ ಬಿಸಿ ಇದಕ್ಕಿನ ಬೇಳೆ ಸಾರು, ಮುದ್ದೆ, ಈ ಮೊಟ್ಟೆ ತಿಂತಾ ಇದ್ರೆ ಒನ್ ಮೋರ್ ಅನ್ನಬೇಕು. ಏನಂತೀರಾ? ನಾನು ಹೇಳ್ಕೊಡ್ತಾ ಇದ್ದೀನಿ, ನೀವು ಕಲ್ತ್ಕೊಳ್ತಾ ಇರಿ, ಅದಾದಮೇಲೆ ನನ್ನ ನಂಬರ್ ಇದೆಯಲ್ಲ, ಫೋನ್ ಮಾಡ್ತಾ ಇರಿ. ಏನಂತೀರಾ? ಬಾಯ್.